142 ದಿನಗಳ ಕಾರ್ಮೋಡ ಸವಿದ ಸರದ ಬಳಿಕ ಈಗ ದರ್ಶನ್ ಫ್ಯಾಮಿಲಿಯಲ್ಲಿ ಒಂದು ಸ್ವಲ್ಪ ಸಂಭ್ರಮ ಪಡುವಂತಹ ಟೈಮ್. ಕಾರಣ ದರ್ಶನ್ ಪುತ್ರ ವಿನೇಶ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಅಪ್ಪನ ಅಭಿಮಾನಿಗಳನ್ನ ವಿನೇಶ್ ಸಮಾಧಾನ ಮಾಡಿದ್ದು ಕಂಡು ಬರ್ತಾ ಇತ್ತು. ನಿನ್ನೆ ರಾತ್ರಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ಗೆ ದರ್ಶನ್ ಭೇಟಿ ಕೊಟ್ಟರು. ಅಪಾರ್ಟ್ಮೆಂಟ್ ಬಳಿ ಅಭಿಮಾನಿಗಳು ಜಮಾಯಿಸಿದ್ರು. ದರ್ಶನ್ ಅಭಿಮಾನಿಗಳನ್ನ ವಿನೇಶ್ ಸಮಾಧಾನ ಮಾಡೋ ಕೆಲಸವನ್ನು ಮಾಡಿದ್ರು. ಅಭಿಮಾನಿಗಳಿಗೆ ಕೈ ಎತ್ತಿ ನಮಸ್ಕಾರ ಮಾಡೋ ಮೂಲಕ ದರ್ಶನ್ ಪುತ್ರ ತಮ್ಮ ಪ್ರೀತಿಯನ್ನ ಅವರು ಕೂಡ ತೋರಿಸಿದ್ರು. ಹಾಗೂ ಎಲ್ಲರೂ ಕೂಡ ಸ್ವಲ್ಪ ಸಮಾಧಾನವಾಗಿ ವರ್ತಿಸಿ ಅಂತ ಹೇಳಿ ಸನ್ನೆ ಮಾಡಿದ ಹಾಗೆ ಕಾಣಿಸ್ತಾ ಇತ್ತು. ದರ್ಶನ್ ಪುತ್ರ ವಿನೇಶ್ ಬಹಳಷ್ಟು ಡಿಸ್ಟರ್ಬ್ ಆಗಿದ್ರು ಮತ್ತೆ ಸ್ಟೇಟಸ್ಗಳನ್ನೆಲ್ಲ ವಿಚಿತ್ರ ವಿಚಿತ್ರವಾಗಿ ಹಾಕೊಳ್ತಾ ಇದ್ರು. ನಿನ್ನೆ ಇವರ ಆಗಮನದ ಬಳಿಕ ಕೂಡ ಒಂದು ಪ್ರೀತಿಯ ಸ್ಟೇಟಸ್ ಅನ್ನು ಹಾಕೊಂಡಿದ್ರು. ಒಂದು ಕಿರೀಟ ತರ ಒಂದು ಪೋಸ್ಟ್ ಮಾಡಿಬಿಟ್ಟು ಹಾಕೊಂಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಈಗ ನೋಡ್ತಾ ಇದ್ದೀರಾ ಪುತ್ರ ವಿನೇಶ್ ದರ್ಶನ್ ಅಭಿಮಾನಿಗಳನ್ನ ಮಾತಾಡಿಸೋ ಕೆಲಸವನ್ನು ಮಾಡಿದ್ರು ಮತ್ತು ಎಲ್ಲರೂ ಕೂಡ ಸಮಾಧಾನದಿಂದ ಇರುವಂತೆ ವರ್ತಿಸಿದ್ರು. ಕೈ ಮುಗಿದು ಅಭಿಮಾನಿಗಳಿಗೆ ನಮಸ್ಕಾರ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು ದರ್ಶನ್ ಪುತ್ರ ವಿನೇಶ್. ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ ಅಲ್ಲಿ.